ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈಗ ಒಂದು ಹೊಸದು ಮೋಸದ ಜಾಲ ಒಂದು ಶುರುವಾಗಿದೆ. ನಿಮ್ಮ ಮನೆ ಬಾಗಿಲಿಗೆ ಬಂದು ಯಾವುದೋ ಒಂದು ಪಾರ್ಸಲ್ ಬಂದಿದೆ, ತಗೊಳ್ಳಿ ಅಂತ ಹೇಳ್ತಾರೆ. ಆಗ ನೀವೇನು ಹೇಳ್ತೀರಾ, ಆ ಪಾರ್ಸಲ್ ನಂದಲ್ಲ, ನಾವು ಯಾವುದೋ ಬುಕ್ ಮಾಡಿಲ್ಲ ಅಂತ ಹೇಳ್ತೀರಾ. ಇಲ್ಲ, ಇದು ನಿಮ್ಮ ಹೆಸರಿಗೆ ಬಂದಿದೆ, ನಿಮ್ಮ ಮೊಬೈಲ್ ನಂಬರ್ ಇದೆ ನೋಡಿ ಅಂತ ತೋರಿಸ್ತಾನೆ. ಆವಾಗ ದುಡ್ಡು ಸಹ ಅವರೇ ಪೇ ಮಾಡಿದ್ದಾರೆ, ನೀವು ಪಾರ್ಸಲ್ ತೊಗೊಂಡ್ರೆ ಸಾಕು ಅಂತ ನಿಮಗೆ ಮೈಂಡ್ ಡೈವರ್ಷನ್ ಮಾಡ್ತಾರೆ. ಆವಾಗ ನೀವೇನು ಮಾಡ್ತೀರಾ, ಅದನ್ನು ದುಡ್ಡು ಕೊಡೋಂಗಿಲ್ವಲ್ಲ ಅಂತ ಏನು ಮಾಡ್ತೀರಾ, ಆ ಪಾರ್ಸಲನ್ನು ತೊಗೊಳ್ತೀರಾ. ತೊಗೊಂಡಿದ ತಕ್ಷಣ ಏನು ಮಾಡ್ತಾನೆ ಅವನು, ಓ ಟಿ ಪಿ ಬಂದಿದೆ ನಿಮ್ಮ ಮೊಬೈಲ್ ನಂಬರ್ಗೆ, ಆ ಓ ಟಿ ಪಿ ಹೇಳಿ ಅಂತಾನೆ. ತಕ್ಷಣ ಏನು ಮಾಡ್ತೀರಾ, ನಿಮಗೆ ಪಾರ್ಸಲ್ ಮೇಲೆ ಆಸೆ ಆಗ್ತದೆ, ಆವಾಗ ನೀವು ಅದನ್ನು ಯೋಚನೆ ಮಾಡಲ್ಲ, ತಕ್ಷಣ ಏನು ಮಾಡ್ತೀರಾ, ಅದನ್ನು ನೀವು ಓ ಟಿ ಪಿ ಹೇಳ್ಬಿಡ್ತೀರಾ. ಓ ಟಿ ಪಿ ಹೇಳಿದ ತಕ್ಷಣ ಏನು ಮಾಡ್ತೀರಾ, ಅವನು ಜಾಗ ಖಾಲಿ ಮಾಡ್ತಾನೆ. ನೀವು ಮನೆಯೊಳಗೆ ಹೋಗ್ತೀರಾ, ಹೋಗ್ಬಿಟ್ಟು ಚಾಕುನ ಕತ್ತರಿನ ತೊಗೊಂಡು ಆ ಪಾರ್ಸಲ್ ಓಪನ್ ಮಾಡೋಕ್ಕೆ ಇದು ಮಾಡ್ತೀರಾ. ಆ ಪಾರ್ಸಲ್ ಓಪನ್ ಮಾಡಿ ನೋಡ್ತೀರಾ, ಬರೀ ಯಾವುದೋ ಒಂದು ಚೊಂಬೋ ಒಂದು ಲೋಟನೋ ಇರ್ತದೆ ನಿಮ್ಮ ಹತ್ರ ಅಷ್ಟೇ. ಅದಾದಮೇಲೆ ನೀವು ಮೊಬೈಲ್ ನೋಡ್ತಿರೋ ತಕ್ಷಣ ಮೊಬೈಲಲ್ಲಿರುವಂಥ ಅಕೌಂಟಲ್ಲಿರುವಂಥ ದುಡ್ಡೆಲ್ಲ ಖಾಲಿ ಆಗಿರ್ತದೆ. ಆ ಥರ ನೀವು ಓ ಟಿ ಪಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ವ್ಯಕ್ತಿಗಳ ಹತ್ರ, ಅಪರಿಚಿತ ವ್ಯಕ್ತಿಗಳ ಹತ್ರ ಓ ಟಿ ಪಿ ಶೇರ್ ಮಾಡೋಕೆ ಹೋಗಬೇಡಿ, ಯಾವುದೇ ಪಾರ್ಸಲು ತೊಗೊಳಕ್ಕೆ ಹೋಗಬೇಡಿ. ಆದ್ದರಿಂದ ನಿಮಗೇನಾದ್ರೂ ಅನುಮಾನ ಬಂದರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗಾಗಲಿ ಅಥವಾ 112 ಮೆಸೇಜ್ ಮಾಡಿ ಪೊಲೀಸ್ನವ್ರು ಕರ್ಸ್ಕೊಳ್ಬೇಕು ಅಂತ ಎಲ್ಲರಲ್ಲೂ ಮನವಿ.